ವಿಧಾನಸಭಾ ಚುನಾವಣೆ ಮುಗಿದ ಕೆಲವೇ ತಿಂಗಳಲ್ಲಿ ಜೆಡಿಎಸ್ ನಲ್ಲಿ ಅತಿ ದೊಡ್ಡ ಬೆಳವಣಿಗೆ ಜೆಡಿಎಸ್ ನಿಂದ ಜೆಡಿಎಸ್ ನ ರಾಜ್ಯಾಧ್ಯಕ್ಷ ಸಿಎಂ ಇಬ್ರಾಹಿಂ ಅವರನ್ನು ಉಚ್ಚಾಟನೆ ಮಾಡಲಾಗಿದೆ ಕಾಂಗ್ರೆಸ್ ಅನ್ನು ಬಿಟ್ಟು ಎಂಎಲ್ಸಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಜೆಡಿಎಸ್ ಗೆ ಬಂದಂತ ಸಿಎಂ ಇಬ್ರಾಹಿಂ ಅವರನ್ನು ಜೆಡಿಎಸ್ ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಉಚ್ಚಾಟನೆ ಮಾಡಲಾಗಿದೆ ಮಾಜಿ ಮುಖ್ಯಮಂತ್ರಿ ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕ ಹೆಚ್ಡಿ ಕುಮಾರಸ್ವಾಮಿ ಮತ್ತೆ ಜೆಡಿಎಸ್ ನ ರಾಜ್ಯಾಧ್ಯಕ್ಷರಾಗಿದ್ದಾರೆ ಹೆಚ್ಡಿ ಕುಮಾರಸ್ವಾಮಿ ಅವರು ಆ ಮುಖಾಂತರ ಜೆಡಿಎಸ್ ಮತ್ತೆ ಸಿಎಂ ಇಬ್ರಾಹಿಂ ಅವರ ನಡುವಿನ ಸಖ್ಯ ಮಿತ್ರತ್ವ ಕೇವಲ 1.5 ವರ್ಷಕ್ಕೆ ಮುಗಿದು ಹೋಗಿದೆ ಕಳೆದ ವರ್ಷದ ಏಪ್ರಿಲ್ ನಲ್ಲಿ ಸಿಎಂ ಇಬ್ರಾಹಿಂ ಅವರು ಕಾಂಗ್ರೆಸ್ ಗೆ ರಾಜೀನಾಮೆ ಕೊಟ್ಟು ಜೆಡಿಎಸ್ ಗೆ ಬಂದ್ರು ಸಿದ್ದರಾಮಯ್ಯ ಅವರು ವಿಧಾನಸೌಧದ ಮೊಗಸಾಲೆಯಲ್ಲಿ ಬುದ್ಧಿ ಹೇಳಿದ್ರು ಸಿಎಂ ಇಬ್ರಾಹಿಂ ಅವರಿಗೆ ಹೋಗಬೇಡ ಕಣ ಬರ್ತೀನಿ ನಿನ್ನ ಮನೆಗೆ ಮಾತಾಡೋಣ ಆಮೇಲೆ ಅಂತ ಹೇಳಿ ಆದ್ರೆ ಸಿಎಂ ಇಬ್ರಾಹಿಂ ಕೇಳಲಿಲ್ಲ ಹೋದ್ರು ಏನೋ ದೊಡ್ಡದಾಗಿ ಸಾಧಿಸ್ತೀನಿ ಅಂತ ಹೇಳಿ ಈಗ ಅದೇ ಸಿಎಂ ಇಬ್ರಾಹಿಂ ಅವರನ್ನ ಜೆಡಿಎಸ್ ಪಕ್ಷದಿಂದಲೇ ಉಚ್ಚಾಟನೆ ಮಾಡಿದೆ ಕಿಕ್ ಔಟ್ ನಿನಗೂ ಪಕ್ಷಕ್ಕೂ ಏನು ಸಂಬಂಧ ಇಲ್ಲ ಇನ್ನು ಮುಂದೆ ಜೆಡಿಎಸ್ ನ ಆಫೀಸ್ ನ ಕಡೆಗೂ ತಲೆ ಹಾಕಬೇಡಿ ಅಂತ ಹೇಳಿ ಸಿಎಂ ಇಬ್ರಾಹಿಂ ಅವರಿಗೆ ಇವತ್ತು ಜೆಡಿಎಸ್ ನವರು ಹೇಳಿರುವಂತದ್ದು ಜೆಡಿಎಸ್ ನ ವರಿಷ್ಠ ರಾಷ್ಟ್ರೀಯ ಅಧ್ಯಕ್ಷ ಮಾಜಿ ಪ್ರಧಾನಿ ಹೆಚ್ ಡಿ ದೇವೇಗೌಡರು ಶಾಸಕರು ಹಾಲಿ ಶಾಸಕರು ಮಾಜಿ ಶಾಸಕರು ಸಂಸದರು ಹಾಲಿ ಸಂಸದರು ಮಾಜಿ ಸಂಸದರು ಜಿಲ್ಲಾ ಘಟಕಗಳ ಸದಸ್ಯರು ಇರತಕ್ಕಂತ ಸಮಿತಿಯಲ್ಲಿ ಈ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ ಸೋ ಜೆಡಿಎಸ್ ನಿಂದ ಇಬ್ರಾಹಿಂ ಕಿಕ್ ಔಟ್ ಎಲ್ಲಿ ನಮ್ಮನ್ನ ಉಚ್ಚಾಟನೆ ಮಾಡಿ ಬಿಡ್ತಾರೋ ಅಂತ ಹೇಳಿ ಭಯದಲ್ಲೇ ಹೆಚ್ ಡಿ ಕುಮಾರಸ್ವಾಮಿ ಅವರು ಇಬ್ರಾಹಿಂ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ದಾರೆ ದಿ ಎಂಡ್ ಆಫ್ ಸಿಎಂ ಇಬ್ರಾಹಿಂ ಇನ್ ಜೆಡಿಎಸ್ ಮುಗಿದು ಹೋದ ಕತೆ ಚುನಾವಣಾ ಆಯೋಗಕ್ಕೆ ಏನಾದರೂ ಹೋದ್ರೆ ಅಲ್ಲೂ ಕೂಡ ಇಬ್ರಾಹಿಂ ಅವರಿಗೆ ಜಯ ಸಿಗಲ್ಲ ಬಿಕಾಸ್ ಸಂವಿಧಾನದ ಪ್ರಕಾರ ತುರ್ತು ಸಭೆಯನ್ನು ಕರೆದು ರಾಷ್ಟ್ರೀಯ ರಾಜ್ಯ ಪರಿಷತ್ತು ಸಿಎಂ ಇಬ್ರಾಹಿಂ ಅವರನ್ನ ಜೆಡಿಎಸ್ ನಿಂದ ಹೊರಹಾಕಿದೆ ಸಿಎಂ ಇಬ್ರಾಹಿಂ ಅವರಿಗೆ ಇದು ಬೇಕಿರಲಿಲ್ಲ ಮಾಡಿದ ತಪ್ಪಿಗೆ ಸಿಎಂ ಇಬ್ರಾಹಿಂ ಅವರಿಗೆ ಕುಮಾರಸ್ವಾಮಿ ಅವರೇ ಕರೆದು ಶಿಕ್ಷೆಯನ್ನು ಕೊಟ್ಟಿದ್ದಾರೆ